ಎಲ್ಲರಿಗೂ ನಮಸ್ಕಾರ. ಸಮಗ್ರ ಅರ್ಥಶಾಸ್ತ್ರದ ತತ್ವಗಳು ಮೈಸೂರು ವಿಶ್ವವಿದ್ಯಾನಿಲಯವು BA ಮೂರನೇ ಸೆಮಿಸ್ಟರ್ಗೆ ನಿಗದಿಪಡಿಸಿರುವಂತಹ ಪತ್ರಿಕೆ. ಈ ಒಂದು ಪತ್ರಿಕೆಯಲ್ಲಿನ 14ನೇ ಅವಧಿಯನ್ನು ನಾವು ಕಳೆದ ತರಗತಿಯಲ್ಲಿ ಅರ್ಥ ಮಾಡ್ಕೊಂಡಿದ್ದೇವೆ. ಈ ದಿನ ನಾವು ಆ ಒಂದು ಪತ್ರಿಕೆಯ 15ನೇ ಅವಧಿಯ ಒಂದಷ್ಟು ವಸ್ತು ವಿಷಯವನ್ನು ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ. ದೀಸ್ ಸೆಷನ್ ಅಬೌಟ್ ಇವ್ಯಾಲ್ಯುಯೇಷನ್ ಆಫ್ ದ ಕ್ಲಾಸಿಕಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್. ಇನ್ ಅವರ್ ಅರ್ಲಿಯರ್ ಕ್ಲಾಸ್ ವಿ ಆರ್ ಆಲ್ ಲರ್ನ್ಡ್ ಅಬೌಟ್ ವಾಟ್ ಆರ್ ದ ಮೆರಿಟ್ಸ್ ಆರ್ ದೇರ್ ಇನ್ ಕ್ಲಾಸಿಕಲ್ ಥಿಯರಿ. ಸಾಂಪ್ರದಾಯಿಕ ಉದ್ಯೋಗ ಸಿದ್ಧಾಂತವು ಹೊಂದಿರುವಂತಹ ಗುಣಗಳು, ಆ ಒಂದು ಉದ್ಯೋಗ ಸಿದ್ಧಾಂತದ ಇಂಪ್ಲಿಕೇಶನ್ಸ್ಗಳು ಏನಿತ್ತು ಅನ್ನೋದನ್ನು ನಾವು ಕಳೆದ ತರಗತಿಯಲ್ಲಿ ಅರ್ಥ ಮಾಡ್ಕೊಂಡಿದ್ದೀವಿ. ಇನ್ ದಿಸ್ ಸೆಷನ್ ವಿ ವಿಲ್ ಗೋಯಿಂಗ್ ಟು ನೋಯಿಂಗ್ ಆರ್ ವಿ ವಿಲ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ದ ಡಿ ಮೆರಿಟ್ಸ್ ಆಫ್ ದ ಕ್ಲಾಸಿಕಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್. ಅದು ಇನ್ನೊಂದು ಅರ್ಥದಲ್ಲಿ ಹೇಳಬೇಕು ಅಂತೇಳಿದ್ರೆ, ಡಿಮೆರಿಟ್ಸ್ ಅನ್ನೋದಕ್ಕಿಂತ ಕ್ಲಾಸಿಕಲ್ ಥಿಯರಿಯ ವಿಮರ್ಶೆ, ಕ್ಲಾಸಿಕಲ್ ಥಿಯರಿಯನ್ನು ಯಾವ ಒಂದು ಪಾಯಿಂಟ್ಸ್ಗಳ ಆಧಾರದಲ್ಲಿ ಟೀಕೆಗೆ ಒಳಪಡಿಸಲಾಗಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಇನ್ 1936 ಒನ್ ಆಫ್ ದ ಗ್ರೇಟ್ ಎಕನಾಮಿಸ್ಟ್, ನಮಗೆಲ್ಲ ಗೊತ್ತಿರೋ ಹಾಗೆ ನಾವು ಅರ್ಥಶಾಸ್ತ್ರಜ್ಞರು ಅಂತ ಹೇಳಿದ ತಕ್ಷಣ ನಮ್ಮ ಮನಸ್ಸಿಗೆ ಬರುವಂಥದ್ದು, ಮತ್ತು ನೀವು ಇದುವರೆಗೆ ಅಂದರೆ ನಿಮ್ಮ PU ಡಿಗ್ರಿಯನ್ನು ಮುಗಿಸಿ ನೀವು PG ಹೋಗೋವರೆಗೆ ನಿಮಗೆ ಕೆಲವೇ ಕೆಲವು ಅರ್ಥಶಾಸ್ತ್ರಜ್ಞರುಗಳ ಹೆಸರು ತುಂಬ ಹೆಚ್ಚು ಬಾರಿ ಕಿವಿಗೆ ಬೀಳ್ತಾ ಇರುತ್ತೆ. ಅಂತಹ ಅರ್ಥಶಾಸ್ತ್ರಜ್ಞರುಗಳಲ್ಲಿ ಈ ಅರ್ಥಶಾಸ್ತ್ರಜ್ಞರು ಒಬ್ಬರು ಅನ್ನೋದಕ್ಕಿಂತ ಒಂದು ಮೇಯರ್ ಸ್ಥಾನದಲ್ಲಿ ನಿಲ್ಲುವಂತಹ ಅರ್ಥಶಾಸ್ತ್ರಜ್ಞರು. ಉಳಿಸಿ ನೋಡ್ತಾ ಹೋಗೋಣ. ಕ್ಲಾಸಿಕಲ್ ಥಿಯರಿಯ ಮೇಲೆ ಕ್ರಿಟಿಸಿಸಮನ್ನು ಮಾಡಿದಂಥವರು, ಒಂದು ಸೀರಿಯಸ್ ಅಟ್ಯಾಕನ್ನು ಮಾಡಿದಂತಹ ಎಕನಾಮಿಸ್ಟ್, ಇವರು ಬೆಳಗಿಗೆ ಬರೋದೇ ಕ್ಲಾಸಿಕಲ್ ಥಿಯರಿಯನ್ನು ಅಲ್ಲಗೆಳೆಯುವ ಮೂಲಕ, ನನ್ ಅದರ್ ದೆನ್ ಜಾನ್ ಮೆನಾರ್ಡ್ ಕೀನ್ಸ್. ಜಾನ್ ಮೆನಾರ್ಡ್ ಕೀನ್ಸ್ರವರು 1936 ತಮ್ಮ ಕೃತಿಯಾದಂತಹ ದ ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್ ಇಂಟರೆಸ್ಟ್ ಆ್ಯಂಡ್ ಮನಿ ಎನ್ನುವಂತಹ ಕೃತಿಯಲ್ಲಿ ಕ್ಲಾಸಿಕಲ್ ಎಕನಾಮಿ ಆರ್ ಕ್ಲಾಸಿಕಲ್ ಥಿಯರಿ ಒಳಗೊಂಡಿದ್ದಂತಹ ಕೆಲವೊಂದು ಅನ್ರಿಯಲಿಸ್ಟಿಕ್ ಅಸಂಪ್ಷನ್ಸ್ಗಳನ್ನು, ಕೆಲವೊಂದು ವಾಸ್ತವ ಜಗತ್ತಿನಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ಸಾಧ್ಯವಾಗದೇ ಇರುವಂತಹ ರೂಲ್ಸ್ಗಳನ್ನು ಇವರು ರೆಪ್ರಡಿಯೇಟ್ ಮಾಡ್ತಾರೆ, ಅಲ್ಲಗೆಳಿತಾರೆ, ಕ್ರಿಟಿಸೈಸ್ ಮಾಡ್ತಾರೆ. ಸೊ ಆ ನಂತರ ಇವರು ತಮ್ಮದೇ ಆದಂತಹ ಒಂದು ಎಂಪ್ಲಾಯ್ಮೆಂಟ್ ಥಿಯರಿಯನ್ನು ಹುಟ್ಟು ಹಾಕ್ತಾರೆ. ಅದು ಇವತ್ತಿಗೂ ಸಹ ಪ್ರಸ್ತುತ ಆಗಿರೋದನ್ನು ನಾವು ಕಾಣ್ತೇವೆ. ಓಕೆ, ಲೆಟ್ ಅಸ್ ಬಿಗಿನ್. ವಾಟ್ ಆರ್ ದ ಕ್ರಿಟಿಸಿಸಮ್ ಮೇಡ್ ಬೈ ಕೀನ್ಸ್ ಆನ್ ಕ್ಲಾಸಿಕಲ್ ಥಿಯರಿ, ಆರ್ ವಾಟ್ ಆರ್ ದ ಡಿಮೆರಿಟ್ಸ್ ಆರ್ ದೇರ್ ಇನ್ ಕ್ಲಾಸಿಕಲ್ ಥಿಯರಿ. ಕ್ಲಾಸಿಕಲ್ ಥಿಯರಿ ಒಳಗೊಂಡಿರುವಂತಹ ಕೆಲವೊಂದು ಡಿಮೆರಿಟ್ಸ್ಗಳನ್ನು ಮೊದಲಿಗೆ ನಾವೊಂದು ಲಿಸ್ಟಲ್ಲಿ ನೋಡ್ಬಿಡೋಣ. ಆ ನಂತರ ಸೊ ವಿ ವಿಲ್ ಎಕ್ಸ್ಪ್ಲೇನ್ ಒನ್ ಬೈ ಒನ್. ಅಂಡರ್ ಎಂಪ್ಲಾಯ್ಮೆಂಟ್, ಈಕ್ವಿಲಿಬ್ರಿಯಂ, ಓವರ್ ಪ್ರೊಡಕ್ಷನ್ ಪಾಸಿಬಲ್, ಸೆಲ್ಫ್ ಅಡ್ಜಸ್ಟ್ಮೆಂಟ್ ಈಸ್ ಇಂಪಾಸಿಬಲ್, ಈಕ್ವಾಲಿಟಿ ಬಿಟ್ವೀನ್ ಸೇವಿಂಗ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಥ್ರೂ ಇನ್ಕಮ್ ಚೇಂಜಸ್, ಎಕ್ಸಿಸ್ಟೆನ್ಸ್ ಆಫ್ ಇಂಪರ್ಫೆಕ್ಟ್ ಕಾಂಪಿಟೇಷನ್, ಇರ್ರೆಲೆವೆಂಟ್ ಅಸಂಪ್ಷನ್ ಆಫ್ ಲೇಸಿಫೇರ್ ಆ್ಯಂಡ್
importance of speculative demand for money. Money is not neutral. Wage cut policy is impracticable. State intervention essential. Short run analysis. So these are the main points we picked to explain how classical theory criticized by J.M. Keynes, and what are the demerits are there in classical theory, and also rejection of Say's law of market. ಮೊಟ್ಟ ಮೊದಲಿಗೆ ಕ್ಲಾಸಿಕಲ್ ಥಿಯರಿ ಅನ್ನುವಂಥದ್ದು ನಿಂತಿದ್ದೆ ಪೂರ್ಣೋದ್ಯೋಗ ಅನ್ನುವಂತಹ ಕಲ್ಪನೆ ಮೇಲೆ. ಅಂದರೆ ಆರ್ಥಿಕತೆಯಲ್ಲಿ ಪೂರ್ಣೋದ್ಯೋಗ ಯಾವಾಗಲೂ ನೆಲೆಸಿರುತ್ತೆ ಅನ್ನುವಂತಹ ಒಂದು ಕಲ್ಪನೆಯ ಆಧಾರದ ಮೇಲೆ ಬೆಳೆದು ಬಂದದ್ದು ಸಾಂಪ್ರದಾಯಿಕ ಅರ್ಥಶಾಸ್ತ್ರ, ಸಾಂಪ್ರದಾಯಿಕ ಉದ್ಯೋಗ ಸಿದ್ಧಾಂತ. ಇದನ್ನು ಕೀನ್ಸ್ ಅಲ್ಲೇ ಹೇಳ್ತಾರೆ. ಯಾಕಂದರೆ ಕೀನ್ಸ್ ಹೇಳ್ತಾರೆ, ಅಕಾರ್ಡಿಂಗ್ ಟು ಕೀನ್ಸ್ ಫುಲ್ ಎಂಪ್ಲಾಯ್ಮೆಂಟ್ ಸಿಚುವೇಶನ್ ಈಸ್ ನಾಟ್ ಪಾಸಿಬಲ್ ಇನ್ ರಿಯಲ್ ಎಕಾನಮಿ. ನಾವು ವಾಸ್ತವದಲ್ಲಿ ಅನುಭವಿಸ್ತಿರುವಂತಹ ಆರ್ಥಿಕತೆಯಲ್ಲಿ ಯಾವತ್ತಿಗೂ ಯಾವುದೇ ಕಾರಣಕ್ಕೂ ಪೂರ್ಣೋದ್ಯೋಗ ಅನ್ನೋದು ಸಾಧ್ಯ ಇಲ್ಲ. ವೈ? ಬಿಕಾಸ್ ಆಲ್ವೇಸ್ ಎಕ್ಸಿಸ್ಟ್ ಸಮ್ ಅನ್ಎಂಪ್ಲಾಯ್ಮೆಂಟ್ ಇನ್ ದ ಎಕಾನಮಿ, ಲೈಕ್ ಕ್ಯಾಪಿಟಲಿಸ್ಟ್ ಎಕಾನಮಿ ಬೇಸ್ಡ್ ಆನ್ ಪ್ರಿನ್ಸಿಪಲ್ ಆಫ್ ದ ಕ್ಯಾಪಿಟಲಿಸ್ಟ್ ಎಕಾನಮಿ ಅಂತ ಹೇಳ್ತಾರೆ. ಅಂದರೆ ಅದರಲ್ಲೂ ಬಂಡವಾಳಶಾಹಿ ಅಂತ ಆರ್ಥಿಕತೆಯಲ್ಲಿ ಒಂದಷ್ಟು ಪ್ರಮಾಣದ ನಿರುದ್ಯೋಗ ಇದ್ದೇ ಇರುತ್ತೆ. ವೈ? ಬಿಕಾಸ್ ಬೂಮ್ಸ್ ಅಂಡ್ ಡಿಪ್ರೆಷನ್ಸ್ ಆರ್ ಫೀಚರ್ಸ್ ಆಫ್ ದ ಕ್ಯಾಪಿಟಲಿಸ್ಟ್ ಎಕಾನಮಿ. ದಟ್ಸ್ ವೈ ಇ ಫೆಲ್ಟ್ ದಟ್ ಅಂಡರ್ ಎಂಪ್ಲಾಯ್ಮೆಂಟ್ ಈಕ್ವಿಲಿಬ್ರಿಯಂ ಈಸ್ ಅ ಕಾಮನ್ ಸಿಚುವೇಶನ್ ಇನ್ ಸಚ್ ಎಕಾನಮೀಸ್ ಅಂತ ಹೇಳ್ತಾರೆ. ಬಂಡವಾಳಶಾಹಿ ಅಂತ ಆರ್ಥಿಕತೆಗಳಲ್ಲಿ ಈ ಒಂದು ಆರ್ಥಿಕ ಮುಗ್ಗಟ್ಟು ಅಥವಾ ಖಿನ್ನತೆ ಈ ಥರದ ಒಂದು ಆರ್ಥಿಕ ಆವರ್ತಗಳು, ಚಕ್ರಗಳು ಸರ್ವೇ ಸಾಮಾನ್ಯ. ಆದ್ದರಿಂದ ಅಲ್ಲಿಯ ಒಂದು ಸಮತೋಲನ ಅರೆ ಉದ್ಯೋಗ ಸಮತೋಲನ ಆಗಿರುತ್ತೆ, ಭಾಗಶಃ ಉದ್ಯೋಗ ಸಮತೋಲನ ಆಗಿರುತ್ತೆ. ಅಲ್ಲಿ ಪೂರ್ಣೋದ್ಯೋಗ ಸಮತೋಲನದ ಪರಿಸ್ಥಿತಿ ಯಾವುದೇ ಕಾರಣಕ್ಕಿರೋದಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಇದನ್ನು ಟೀಕೆಗೆ ಒಳಪಡಿಸ್ತಾರೆ. ಅವರು ಮತ್ತೊಂದು ಪಾಯಿಂಟು ಕ್ರಿಟಿಸೈಸ್ ಮಾಡುವಂಥದ್ದು ಅಂತ ಹೇಳಿದರೆ ಕ್ಲಾಸಿಕಲ್ ಥಿಯರಿಯನ್ನು, ಓವರ್ ಪ್ರೊಡಕ್ಷನ್. ಕ್ಲಾಸಿಕಲ್ ಎಕನಾಮಿಸ್ಟ್ಸ್ ಬಿಲೀವ್ ದಟ್ ಸಪ್ಲೈ ಕ್ರಿಯೇಟ್ಸ್ ಇಟ್ಸ್ ಓನ್ ಡಿಮ್ಯಾಂಡ್. ದೇ ಆರ್ ಸ್ಟ್ರಾಂಗ್ಲಿ ಬಿಲೀವ್ಡ್ ಅಂಡ್ ಸ್ಟ್ರಾಂಗ್ಲಿ ಆರ್ಗ್ಯೂಡ್ ಅಬೌಟ್ ದಟ್. ದೇ ರೂಲ್ಡ್ ಔಟ್ ಓವರ್ ಪ್ರೊಡಕ್ಷನ್ ಇನ್ ಎಕಾನಮಿ. ಕ್ಲಾಸಿಕಲ್ ಎಕನಾಮಿಸ್ಟು ಆರ್ಥಿಕತೆಯಲ್ಲಿ ಯಾವುದೇ ಕಾರಣಕ್ಕೂ ಅಧಿಕ ಉತ್ಪಾದನೆ ಇಟ್ಟಿದ್ದಕ್ಕೆ ಸಾಧ್ಯವೇ ಇಲ್ಲ, ಯಾಕಂದರೆ ಪೂರೈಕೆ ತನ್ನದೇ ಆದ ಬೇಡಿಕೆಯನ್ನು ಸೃಷ್ಟಿಸಿಕೊಳ್ಳುವಂತಹ ಸಾಮರ್ಥ್ಯವನ್ನು ಹೊಂದಿರುತ್ತೆ ಅನ್ನೋದು ಅವರ ವಾದ ಆಗಿತ್ತು. ಆದರೆ ಕೀನ್ಸ್ ಡಿನೈಡ್ ಇಟ್, ರೆಫ್ಯೂಸ್ಡ್ ಇಟ್. ಈ ಆರ್ಗ್ಯೂಡ್ ಆರ್ಥಿಕತೆಯಲ್ಲಿ ಓವರ್ ಪ್ರೊಡಕ್ಷನ್ ಅನ್ನುವಂಥದ್ದು ಕಾಮನ್ ಆಗಿರುತ್ತೆ ಅನ್ನೋದನ್ನು ಅವರು ಹೇಳ್ತಾರೆ. ಯಾಕೆ ಹೇಳ್ತಾರೆ, ಯಾವ ಬೇಸಿಸ್ ಮೇಲೆ ಕ್ಲಾಸಿಕಲಿಸ್ಟು ಸಪ್ಲೈ ಕ್ರಿಯೇಟ್ಸ್ ಇಟ್ಸ್ ಓನ್ ಡಿಮ್ಯಾಂಡ್ ಅಂತ ಹೇಳಿದರೋ ಅದೇ ಬೇಸಿಸ್ ಮೇಲೆ ಕೀನ್ಸ್
ಅದನ್ನು ಹೊರಗೆಳಿತಾರೆ. ಕ್ಲಾಸಿಕಲಿಸ್ಟ್ ಹೇಳುವಂಥದ್ದು, ಉತ್ಪಾದನಾಂಗಗಳು ಸ್ವೀಕರಿಸುವಂತಹ ಆದಾಯವೆಲ್ಲವೂ ಉತ್ಪಾದಿತವಾಗುವಂತಹ ಉತ್ಪನ್ನಗಳ ಮೌಲ್ಯಕ್ಕೆ ಸಮನಾಗುತ್ತೆ, ಆದ್ದರಿಂದ ಅಲ್ಲಿ ಪೂರೈಕೆ ಮತ್ತು ಬೇಡಿಕೆ ನಡುವೆ ಅಂತರನೇ ಬರೋದಿಲ್ಲ, ಅಧಿಕ ಉತ್ಪಾದನೆ ಸಾಧ್ಯ ಇಲ್ಲ ಅನ್ನೋದವರು ವಾದ. ಕೀನ್ಸ್ ಆರ್ಗ್ಯೂಡ್ ದಟ್ ದಿಸ್ ಇಸ್ ನಾಟ್ ಕ್ಲಾಸಿಕಲ್ ಎಕನಾಮಿಸ್ಟ್ ಅಸ್ಯೂಮ್ಡ್ ದಟ್ ಓವರ್ ಪ್ರೊಡಕ್ಷನ್ ಇಸ್ ನಾಟ್ ಪಾಸಿಬಲ್ ಇನ್ ಎಕಾನಮಿ. ದೇ ಸ್ಟ್ರಾಂಗ್ಲಿ ಬಿಲೀವ್ಡ್ supply creates its own demand because the incomes earned by various factors of productions are equal to value of production produced. But this does not mean the whole income spent on goods and services. ಅವರು ಊಹೆ ಮಾಡಿದಂತೆ ಉತ್ಪಾದನಾಂಗಗಳು ಸ್ವೀಕರಿಸಿದಂತಹ ಆದಾಯವೆಲ್ಲವೂ ಸಹ ಸರಕು ಸೇವೆಗಳ ಮೇಲೆ ವೆಚ್ಚ ಆದರೆ ಆಗ ಅದು ಉತ್ಪಾದಿತ ಉತ್ಪನ್ನಗಳ ಮೌಲ್ಯಕ್ಕೆ ಸಮನಾಗುತ್ತೆ. ಆದರೆ ಎಲ್ಲ ಸಮಯದಲ್ಲಿಯೂ ಉತ್ಪಾದನಾಂಗಗಳು ಸ್ವೀಕರಿಸಿದ ಆದಾಯ ಸರಕು ಸೇವೆಗಳ ಮೇಲೆ ವೆಚ್ಚ ಆಗಿರಲೇಬೇಕು ಅಂತೇನಿಲ್ಲ. Income is, or some part of income is saved. ಏನಾಗ್ಬೋದು? ಉಳಿತಾಯವಾಗಬಹುದು. The part of saving increases deficiency in demand. ಅಂತ ಹೇಳಿ ಕೇನ್ಸ್ ಅರ್ಗ್ಯೂ ಮಾಡ್ತಾರೆ. ಅಂದರೆ ಉಳಿತಾಯ ಆ ಪಡೆದಂಥ ಆದಾಯವೆಲ್ಲವನ್ನ ವೆಚ್ಚ ಮಾಡಿದರೆ ಸರಿ, ಸ್ವಲ್ಪ ಭಾಗ ಉಳಿತಾಯವಾದರೆ ಆ ಉಳಿತಾಯದ ಭಾಗ ಬೇಡಿಕೆಯಲ್ಲಿ ಕೊರತೆಯನ್ನು ತರುತ್ತೆ. ಇದು ಫೈನಲಿ ಓವರ್ ಪ್ರೊಡಕ್ಷನ್ನು ಆರ್ಥಿಕತೆಯಲ್ಲಿ ಸೃಷ್ಟಿಯಾಗೋದಕ್ಕೆ ಕಾರಣ ಆಗುತ್ತೆ ಅನ್ನೋದನ್ನು ಅವರು ಹೇಳ್ತಾರೆ. ನೆಕ್ಸ್ಟ್ ಪಾಯಿಂಟ್, ಸೆಲ್ಫ್ ಅಡ್ಜಸ್ಟ್ಮೆಂಟ್ ಈಸ್ ಇಂಪಾಸಿಬಲ್. ನಾವು ನೋಡ್ಕೊಂಡು ಬಂದ್ವಿ, ಅಕಾರ್ಡಿಂಗ್ ಟು ಕ್ಲಾಸಿಕಲ್ ಎಕನಾಮಿಸ್ಟ್ಸ್ ಸೆಲ್ಫ್ ಅಡ್ಜಸ್ಟ್ಮೆಂಟ್ ಮೆಕಾನಿಸಮ್ ಈಸ್ ಇನ್ಬಿಲ್ಟ್ ಇನ್ ಕ್ಯಾಪಿಟಲಿಸ್ಟ್ ಎಕಾನಮಿ ಅಂತ. ಅಂದರೆ ಬಂಡವಾಳಶಾಹಿ ಆರ್ಥಿಕತೆ ಅನ್ನುವಂಥದ್ದು ಸ್ವಯಂ ಅಂತರ್ಗತವಾಗಿ ತಾನು ಸ್ವಯಂ ಹೊಂದಾಣಿಕೆ ಮೂಲಕ ಸ್ವಯಂಚಾಲಿತವಾಗಿ ಸಮತೋಲನ ಸಾಧಿಸ್ಬಿಡುತ್ತೆ ಅಂತ. ಆದರೆ ಕೇನ್ಸ್ ಈ ಥರದ ಯಾವುದೇ ಮೆಕಾನಿಸಮು ಆರ್ಥಿಕತೆಯಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ, ಅದರಲ್ಲೂ ಮುಕ್ತ ಆರ್ಥಿಕತೆಯಲ್ಲಿ ಸಾಧ್ಯ ಇಲ್ಲ ಅನ್ನೋದನ್ನು ಅವರು ಆರ್ಗ್ಯೂ ಮಾಡ್ತಾರೆ. ಈಕ್ವಾಲಿಟಿ ಬಿಟ್ವೀನ್ ಸೇವಿಂಗ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಥ್ರೂ ಇನ್ಕಮ್ ಚೇಂಜಸ್. ಅಕಾರ್ಡಿಂಗ್ ಟು ಕ್ಲಾಸಿಕಲ್ ಎಕನಾಮಿಸ್ಟ್ ಆರ್ ಕ್ಲಾಸಿಕಲ್ ಥಿಯರಿ, ಈಕ್ವಾಲಿಟಿ ಬಿಟ್ವೀನ್ ಸೇವಿಂಗ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಎಕ್ಸಿಸ್ಟ್ ಥ್ರೂ ಫ್ಲೆಕ್ಸಿಬಲ್ ಇಂಟರೆಸ್ಟ್ ರೇಟ್. ನಮ್ಯ ಬಡ್ಡಿಯ ದರದ ಮೂಲಕ ಉಳಿತಾಯ ಮತ್ತು ಹೂಡಿಕೆಗಳು ಸಮತೋಲನವನ್ನು ಸಾಧಿಸ್ತವೆ ಎನ್ನುವಂಥದ್ದು ಸಾಂಪ್ರದಾಯಿಕ ಅರ್ಥಶಾಸ್ತ್ರಜ್ಞರು ಹೇಳುವಂತಹ ಒಂದು ವಿಚಾರ. ಬಟ್ ಕೇಸ್ ಆ್ಯಡಿಂಗ್ ಇಟ್ ಒನ್ ಮೋರ್ ಪಾಯಿಂಟ್, ದಟ್ ಈಸ್ ಈಕ್ವಾಲಿಟಿ ಬಿಟ್ವೀನ್ ಸೇವಿಂಗ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಎಕ್ಸಿಸ್ಟ್ ಥ್ರೂ ಇನ್ಕಮ್ ಚೇಂಜಸ್ ವಿತ್ ಇಂಟರೆಸ್ಟ್ ರೇಟ್. ಕೇವಲ ಬಡ್ಡಿಯ ದರದಿಂದ ಮಾತ್ರ ಸೇವಿಂಗ್ಸ್ ಮತ್ತು ಇನ್ವೆಸ್ಟ್ಮೆಂಟನ್ನು ಈಕ್ವಾಲಿಟಿ ತರಲಿಕ್ಕೆ ಸಾಧ್ಯ ಇಲ್ಲ, ಅದು ಆದಾಯದಲ್ಲಿನ ಬದಲಾವಣೆಯೂ ಸಹ ಹೂಡಿಕೆ ಮತ್ತು ಉಳಿತಾಯದ ನಡುವೆ ಸಮತೋಲನವನ್ನು ತರಲಿಕ್ಕೆ ಒಂದು ಫ್ಯಾಕ್ಟರ್ ಆಗಿದೆ ಅನ್ನೋದನ್ನು ಅವರು ತಿಳಿಸ್ಕೊಟ್ಟಿದ್ದಾರೆ. ಅಂಡ್ ಅನದರ್ ಒನ್ ಈಸ್ ಎಕ್ಸಿಸ್ಟೆನ್ಸ್ ಆಫ್ ಇಂಪರ್ಫೆಕ್ಟ್ ಕಾಂಪಿಟೇಷನ್. ಕ್ಲಾಸಿಕಲ್ ಎಕನಾಮಿಸ್ಟ್ ಅಸ್ಯೂಮ್ಸ್ ಪರ್ಫೆಕ್ಟ್ ಕಾಂಪಿಟೇಷನ್ ಎಕ್ಸಿಸ್ಟೆನ್ಸಿ ಇನ್ ಎಕಾನಮಿ. ಆರ್ಥಿಕತೆಯಲ್ಲಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಸ್ತಿತ್ವದಲ್ಲಿರುತ್ತೆ ಎನ್ನುವಂತಹ ಕಲ್ಪನೆಯನ್ನು ಸಾಂಪ್ರದಾಯಿಕ ಅರ್ಥಶಾಸ್ತ್ರಜ್ಞರು ಮಾಡಿದ್ದಾರೆ. ಯು ಆರ್ ಆಲ್ ನೋ ಅಬೌಟ್ ದ ಪರ್ಫೆಕ್ಟ್ ಕಾಂಪಿಟೇಷನ್.
ನೋ ಡಿಫ್ರೆನ್ಷಿಯೇಷನ್ಸ್ ಇನ್ ಪ್ರೈಸ್ ಪ್ರಾಡಕ್ಟ್ ಅಲ್ವಾ. ಪರ್ಫೆಕ್ಟ್ ಕಾಂಪಿಟೇಷನಲ್ಲಿ ಒಂದೇ ರೀತಿಯ ಬೆಲೆ, ಒಂದೇ ರೀತಿಯ ಸರಕು, ಮೆನಿ ಬಯರ್ಸ್ ಆ್ಯಂಡ್ ಸೆಲ್ಲರ್ಸ್. ಬಟ್ ಇನ್ ರಿಯಲ್ ವರ್ಲ್ಡ್ ನಾವು ಈ ರೀತಿಯ ಮಾರುಕಟ್ಟೆಗಳನ್ನು ನೋಡೋದಕ್ಕೆ ಅಸಾಧ್ಯ. ಇನ್ ರಿಯಲ್ ವರ್ಲ್ಡ್ ವಿ ಎಕ್ಸ್ಪೀರಿಯನ್ಸ್ ಇಟ್ ಓನ್ಲಿ ಇಂಪರ್ಫೆಕ್ಟ್ ಕಾಂಪಿಟೇಷನ್, ನಾಟ್ ಪರ್ಫೆಕ್ಟ್ ಕಾಂಪಿಟೇಷನ್. ಅದನ್ನು ಸಹ ಕೇನ್ಸ್ ಟೀಕೆಗೆ ಒಳಪಡಿಸಿದ್ದಾರೆ. ಅನದರ್ ಪಾಯಿಂಟ್, ಇರ್ರೆಲೆವೆಂಟ್ ಅಸಂಪ್ಷನ್ಸ್ ಆಫ್ ಲೇಜಿ ಫೇರ್. ಲೇಜಿ ಫೇರ್ ಮೀನ್ಸ್ ನೋ ಸ್ಟೇಟ್ ಇಂಟರ್ವೆನ್ಷನ್ ಇನ್ ಎಕನಾಮಿಕ್ ಆಕ್ಟಿವಿಟೀಸ್, ದಟ್ ಮೀನ್ಸ್ ಫ್ರೀ ಎಕಾನಮಿ. ಸಾಂಪ್ರದಾಯಿಕ ಅರ್ಥಶಾಸ್ತ್ರಜ್ಞರು ಸರ್ಕಾರದ ಇಂಟರ್ವೆನ್ಷನನ್ನು ತಡೆದ್ರು. ಇದನ್ನು ತಾಟಸ್ಥ್ಯ ನೀತಿ ಅಂತೇಳಿ ಕರಿತೇವೆ. ಅಂದರೆ ಗೌರ್ನಮೆಂಟ್ನ ಒಂದು ಇಂಟರ್ವೆನ್ಷನನ್ನು ಆರ್ಥಿಕತೆಯಲ್ಲಿ ಇಲ್ಲದೇ ಇದ್ರೂ ಸ್ವಯಂಚಾಲಿತ ಹೊಂದಾಣಿಕೆ ಸಾಧ್ಯವಾಗುತ್ತೆ ಅನ್ನೋದನ್ನು ಹೇಳಿದರು. ಬಟ್ ಇದೊಂದು ಅಸಂಬದ್ಧವಾದಂಥ ಕಲ್ಪನೆ ಎಂಬುದಾಗಿ ಕೇನ್ಸ್ ನಿರಾಕರಿಸಿದ್ದಾರೆ. ಆ್ಯಂಡ್ ಅನದರ್ ಒನ್, ಇಂಪಾರ್ಟೆನ್ಸ್ ಆಫ್ ಸ್ಪೆಕ್ಯುಲೇಟಿವ್ ಡಿಮ್ಯಾಂಡ್ ಫಾರ್ ಮನಿ. ಸ್ಪೆಕ್ಯುಲೇಟಿವ್ ಡಿಮ್ಯಾಂಡ್ ಫಾರ್ ಮನಿ ಮೀನ್ಸ್ ಎ ಮನಿ ನೀಡ್ ಫಾರ್ ಇನ್ವೆಸ್ಟ್ಮೆಂಟ್. ಸಾಂಪ್ರದಾಯಿಕ ಅರ್ಥಶಾಸ್ತ್ರಜ್ಞರು ಹೂಡಿಕೆಯಲ್ಲಿ ಸ್ಪೆಕ್ಯುಲೇಟಿವ್ ಮನಿಗೆ ಇರುವಂತಹ ಮಹತ್ವವನ್ನು ಕಡೆಗಣಿಸಿರೋದನ್ನು ಕೀನ್ಸ್ ಗುರುತಿಸ್ತಾರೆ. ಸ್ಪೆಕ್ಯುಲೇಟಿವ್ ಮೀನ್ಸ್ ಸಟ್ಟಾ ವ್ಯಾಪಾರಕ್ಕಾಗಿ ಹಣದ ಬೇಡಿಕೆ, ಅಂದರೆ ಹೂಡಿಕೆ ಪರ್ಪಸ್ಗಾಗಿಯೇ ಬೇಡುವಂತಹ ಹಣ. ಮಾಮೂಲಿ ನಮ್ಮ ದೈನಂದಿನ ವ್ಯವಹಾರಗಳಿಗಲ್ಲದ ಹೂಡಿಕೆಯ ಉದ್ದೇಶಕ್ಕಾಗಿ ಲಾಭವನ್ನು ಗಳಿಸುವ ಉದ್ದೇಶದಿಂದ ಹಣಕ್ಕಿರುವ ಒಂದು ಬೇಡಿಕೆಯನ್ನು ಸ್ಪೆಕ್ಯುಲೇಟಿವ್ ಡಿಮ್ಯಾಂಡ್ ಫಾರ್ ಮನಿ ಅಂತ ಹೇಳಿ ಗುರುತಿಸಲಾಗುತ್ತೆ. ಈ ಸ್ಪೆಕ್ಯುಲೇಟಿವ್ ಹಣದ ಬೇಡಿಕೆಯು ಹೂಡಿಕೆಯನ್ನು ಆರ್ಥಿಕತೆಯಲ್ಲಿ ಅಧಿಕಗೊಳಿಸುತ್ತೆ ಅನ್ನೋದು ಕೇನ್ಸ್ನ ವಾದ. ಆ್ಯಂಡ್ ಅನದರ್ ಪಾಯಿಂಟ್, ಮನಿ ಈಸ್ ನಾಟ್ ನ್ಯೂಟ್ರಲ್. ಆ್ಯಕ್ಚುಲಿ ಕ್ಲಾಸಿಕಲ್ ಎಕನಾಮಿಸ್ಟ್ ಗಿವ್ ಮಿಯರ್ ಇಂಪಾರ್ಟೆನ್ಸ್ ಟು ಮನಿ, ಆರ್ ದೇ ಆರ್ ರಿಸ್ಟ್ರಿಕ್ಟ್ ಟು ಓನ್ಲಿ ಮೀಡಿಯಮ್ ಆಫ್ ಎಕ್ಸ್ಚೇಂಜ್. ಮನಿಯ ಕಾರ್ಯ ಕೇವಲ ವಿನಿಮಯ ಮಾಧ್ಯಮ ಅಂತ ಅಷ್ಟೇ ರಿಸ್ಟ್ರಿಕ್ಟ್ ಮಾಡಿದ್ದನ್ನು ನಾವು ಗುರುತಿಸ್ತೇವೆ. ಬಟ್ ಕೀನ್ಸ್ ಆರ್ಗ್ಯೂಡ್ ದಟ್ ಮನಿ ಈಸ್ ನಾಟ್ ನ್ಯೂಟ್ರಲ್. ಅವ್ರು ಹೇಳುವಂಥದ್ದು, ಯಾವಾಗ ನಾಮಿನಲ್ ಮನಿ ಸಪ್ಲೈ ಹೆಚ್ಚಾಗುತ್ತೋ ಸೊ ಆಗ ಏನಾಗುತ್ತೆ, ಆರ್ಥಿಕತೆಯಲ್ಲಿ ಉಳಿದ ಚಟುವಟಿಕೆಗಳು ಹೂಡಿಕೆ ಕಾರ್ಯಗಳು ಸಹ ಹೆಚ್ಚಾಗ್ತಾ ಹೋಗುತ್ತೆ. ಇಂಟ್ರೆಸ್ಟ್ ರೇಟನ್ನು ಅದೇನು ಮಾಡ್ತಾ ಹೋಗುತ್ತೆ, ಇನ್ಕ್ರೀಸ್ ಮಾಡುತ್ತೆ ಅನ್ನೋವಂಥದ್ದನ್ನು ಅವರು ಹೇಳ್ತಾರೆ. ದಟ್ ಮೀನ್ಸ್ ಕೇನ್ಸ್ ಹಣಕ್ಕೆ ಇರುವಂತಹ ಮತ್ತೊಂದು ಪ್ರಮುಖ ಕಾರ್ಯವಾದಂತಹ ಸ್ಟೋರ್ ಆಫ್ ವ್ಯಾಲ್ಯೂ, ಅಂದರೆ ಮೌಲ್ಯ ಸಂಗ್ರಹಣಾ ಕಾರ್ಯಕ್ಕೆ ಹೆಚ್ಚಿನ ಮಹತ್ವವನ್ನು ಅವರು ದೊರಕಿಸಿಕೊಡ್ತಾರೆ. ಅನದರ್, ವೇಜ್ ಕಟ್ ಪಾಲಿಸಿ ಈಸ್ ಇಂಪ್ರಾಕ್ಟಿಕೇಬಲ್. ಕ್ಲಾಸಿಕಲ್ ಎಕನಾಮಿಸ್ಟ್ ಎಸ್ಪೆಷಲಿ ಪಿಗು ಪ್ರೊಫೌಂಡೆಡ್ ಎ ವೇಜ್ ಕಟ್ ಪಾಲಿಸಿ ಫಾರ್ ಮೇಂಟೈನಿಂಗ್ ಈಕ್ವಿಲಿಬ್ರಿಯಮ್ ಆಫ್ ಎಂಪ್ಲಾಯ್ಮೆಂಟ್ ಲೆವೆಲ್. ಎಂಪ್ಲಾಯ್ಮೆಂಟ್ ಲೆವೆಲಿನ ಈಕ್ವಿಲಿಬ್ರಿಯಮನ್ನು ಮೇಂಟೈನ್ ಮಾಡೋದಕ್ಕೆ ವೇಜ್ ಕಟ್ ಪಾಲಿಸಿ ಒಂದು ಒಳ್ಳೆಯ ನೀತಿ ಅನ್ನುವಂಥದ್ದು ಪಿಗುನ ಒಂದು ವಾದ ಆಗಿತ್ತು. ಬಟ್ ಕೀನ್ಸ್ ರೆಫ್ಯೂಸ್ ಇಟ್. ವೇಜ್ ಕಟ್ ಪಾಲಿಸಿಯಿಂದ ಕೇವಲ ಏನಾಗಲ್ಲ, ಆ ಕೂಲಿ ಅಷ್ಟೇ ಕಡಿತ ಆಗಲ್ಲ, ಕೂಲಿ ಕಡಿತದಿಂದ ಜನರ ಆದಾಯವು ಏನಾಗುತ್ತೆ, ಕಡಿಮೆ ಆಗುತ್ತೆ. ಜನರ ಆದಾಯ ಕಡಿಮೆ ಆದರೆ ಅದರಿಂದ ಪರಿಣಾಮಕಾರಿ ಬೇಡಿಕೆಯಲ್ಲಿ ಕೊರತೆ ಉಂಟಾಗುತ್ತೆ. ಪರಿಣಾಮಕಾರಿ ಬೇಡಿಕೆಯಲ್ಲಿ ಕೊರತೆ ಉಂಟಾದರೆ ಅದು ಉತ್ಪಾದನೆಯನ್ನು ತಗ್ಗಿಸುತ್ತೆ. ಉತ್ಪಾದನೆಯನ್ನು ತಗ್ಗಿಸಿದಾಗ ಆಟೋಮೆಟಿಕಲಿ
ಉದ್ಯೋಗಗಳು ಹೋಗ್ತವೆ. ಉದ್ಯೋಗಗಳು ಹೋದಾಗ ಒನ್ಸ್ ಅಗೇನ್ ಏನಾಗುತ್ತೆ, ಆರ್ಥಿಕತೆ ಡಿಪ್ರೆಷನ್ಗೆ ಹೋಗಿ ತಲುಪೋದು ಅನ್ನುವಂಥದ್ದು ಕೀನ್ಸ್ ಅವರ ಆರ್ಗ್ಯುಮೆಂಟ್. ದಟ್ ಹಾಗಾಗಿ ವೇಜ್ ಕಟ್ ಪಾಲಿಸಿ ಅನ್ನುವಂಥದ್ದು ಒಂದೊಂದು ಫೂಲಿಶ್ನೆಸ್ ಅಂತ ಹೇಳಿ ಅವರು ಅದನ್ನು ಗುರುತಿಸ್ತಾರೆ. ಸ್ಟೇಟ್ ಇಂಟರ್ವೆನ್ಷನ್ ಎಸೆನ್ಷಿಯಲ್. ಯಾವಾಗ ಆರ್ಥಿಕತೆಯಲ್ಲಿ ಹಣದುಬ್ಬರ, ನಿರುದ್ಯೋಗ ಅಂತಹ ಸಮಸ್ಯೆಗಳು ಇರ್ತವೋ, ಆರ್ಥಿಕ ಮುಗ್ಗಟ್ಟಿನಂತಹ ಸಮಸ್ಯೆಗಳಿರ್ತಾವೋ, ಆವಾಗ ಸರ್ಕಾರ ಮಧ್ಯಪ್ರವೇಶಿಸಿ ಅದನ್ನು ಸರಿಪಡಿಸಬೇಕು ಅನ್ನೋದು ಕೀನ್ಸ್ ಹೇಳುವಂಥದ್ದು. ಬಟ್ ಕ್ಲಾಸಿಕಲ್ ಎಕನಾಮಿಸ್ ಡಿನೈಡ್ ಸ್ಟೇಟ್ ಇಂಟರ್ವೆನ್ಷನ್ ಇನ್ ಎಕನಾಮಿಕ್ ಆಕ್ಟಿವಿಟೀಸ್. ಬಟ್ ಕೀನ್ಸ್ ಸ್ಟೇಟ್ ಇಂಟರ್ವೆನ್ಷನನ್ನು ಹೆಚ್ಚು ಪ್ರೋತ್ಸಾಹಿಸ್ತಾರೆ. ಶಾರ್ಟ್ ರನ್ ಅನಾಲಿಸಿಸ್. ಕ್ಲಾಸಿಕಲ್ ಎಕನಾಮಿಸ್ಟ್ ಗಿವ್ ಇಂಪಾರ್ಟೆನ್ಸ್ ಶಾರ್ಟ್ ರನ್ ಅನಾಲಿಸಿಸ್. ದೇ ಬಿಲೀವ್ಡ್ ಇನ್ ಕ್ಲಾಸಿಕಲ್ ಎಕನಾಮಿಸ್ಟ್ ಬಿಲೀವ್ಡ್ ಇನ್ ಲಾಂಗ್ ರನ್ ಆಕ್ಟಿವಿಟೀಸ್, ಲಾಂಗ್ ರನ್ ಅನಾಲಿಸಿಸ್. ಬಟ್ ಕೀನ್ಸ್ ಎಂಪಸೈಸ್ಡ್ ಆನ್ ಶಾರ್ಟ್ ರನ್ ಅನಾಲಿಸಿಸ್. ಕೀನ್ಸ್ ಆರ್ಗ್ಯೂಡ್ ದಟ್ ವಿ ಆರ್ ಆಲ್ ಲಿವ್ ಇನ್ ಶಾರ್ಟ್ ರನ್, ವೈ ವಿ ಗಿವ್ ಇಂಪಾರ್ಟೆನ್ಸ್ ಟು ಲಾಂಗ್ ರನ್? ಇನ್ ದ ಲಾಂಗ್ ರನ್ ವಿ ಆರ್ ಆಲ್ ಡೆಡ್. ದೀರ್ಘಾವಧಿಯಲ್ಲಿ ನಾವೆಲ್ಲ ಸತ್ತು ಹೋಗಿರ್ತೀವಿ, ಆದ್ದರಿಂದ ದೀರ್ಘಾವಧಿಯಲ್ಲಿ ಏನಾಗುತ್ತೆ ಅನ್ನೋದು ಯಾರಿಗೆ ಬೇಕು? ಅಲ್ಪಾವಧಿಯಲ್ಲಿ ನಾವು ಜೀವಿಸಿರ್ತೀವಿ, ಅದರಿಂದ ನಮ್ಮ ನೀತಿಗಳು ಅಲ್ಪಾವಧಿಯ ಆರ್ಥಿಕತೆಯನ್ನು ಉತ್ತಮವಾಗಿ ಇರಿಸುವಂತೆ ಇರಬೇಕು ಅನ್ನೋದವರ ಒಂದು ವಿಚಾರಧಾರೆಗಳಾಗಿತ್ತು. ರಿಜೆಕ್ಷನ್ಸ್ ಆಫ್ ಸೇಸ್ ಲಾ ಆಫ್ ಮಾರ್ಕೆಟ್. ಸೇಸ್ ಲಾ ಆಫ್ ಮಾರ್ಕೆಟ್ ಸೇಸ್ ಸಪ್ಲೈ ಕ್ರಿಯೇಟ್ಸ್ ಇಟ್ಸ್ ಓನ್ ಡಿಮ್ಯಾಂಡ್, ನೋ ಓವರ್ ಪ್ರೊಡಕ್ಷನ್ ಎಕ್ಸಿಸ್ಟ್ ಇನ್ ದ ಎಕಾನಮಿ. ಈ ಅಂಶಗಳನ್ನು ಕೇನ್ಸ್ ಸಾರಾಸಗಟಾಗಿ ತಿರಸ್ಕರಿಸಿರೋದನ್ನು ನಾವು ಗುರುತಿಸಬಹುದು. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇದಿಷ್ಟು ಕ್ಲಾಸಿಕಲ್ ಎಕನಾಮಿಸ್ಟ್ ಒಳಗೊಂಡಿರುವಂತಹ ಡಿಮೇಲ್ಸ್ ಆಗಿತ್ತು. ಬಟ್ ಇದೇನೇ ಇದ್ದರೂ ಸಹ ಕ್ಲಾಸಿಕಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್ ಇವತ್ತಿಗೂ ಸಹ ತನ್ನ ಮಹತ್ವವನ್ನು ಹೊಂದಿದೆ, ಮತ್ತು ಎಲ್ಲ ಒಂದು ಉದ್ಯೋಗ ಸಿದ್ಧಾಂತಗಳಿಗೆ, ಆಧುನಿಕ ಉದ್ಯೋಗ ಸಿದ್ಧಾಂತಗಳಿಗೆ ಒಂದು ಬೈಬಲ್ ಅಂತಿದೆ. ಹಾಗಾಗಿ ಇದು ಒಂದು ಮೂಲ ಆಗಿದ್ದು, ಈ ಒಂದು ಉದ್ಯೋಗ ಸಿದ್ಧಾಂತವು ಯಾವುದೇ ಸಿದ್ಧಾಂತವು ಅವಗುಣಗಳನ್ನ ಹೊಂದಿದ್ರೂ ಸಹ ಅದರದೇ ಆದಂತಹ ಕೆಲವೊಂದು ಗುಣಗಳಿದೆ, ಮತ್ತು ಆ ಸಿದ್ಧಾಂತವನ್ನು ಆಧಾರವಾಗಿಟ್ಕೊಂಡು ನಾವು ರೀಇಂಟರ್ಪ್ರಿಟ್ ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ಯಾವತ್ತಿಗೂ ಸಹ ಅರ್ಥಶಾಸ್ತ್ರದಲ್ಲಿ ಸಾಂಪ್ರದಾಯಿಕ ಉದ್ಯೋಗ ಸಿದ್ಧಾಂತ ತನ್ನದೇ ಸ್ಥಾನವನ್ನು ಹೊಂದಿರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಪುಸ್ತಕಗಳನ್ನ ನೀವು ಹೆಚ್ಚಿನ ರೆಫರೆನ್ಸ್ಗೆ ಬಳಸಬಹುದಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.